ನಾಳೆ ಜಿತಿ ಸರ್ ಕ್ಲಾಸಸ್ ಆಪ್ದಲ್ಲಿ ಇರೋದಂದ್ರೆ ಭೂಗೋಳಶಾಸ್ತ್ರದ ತರಗತಿ ಪ್ರಾರಂಭ ಆಗ್ತಾ ಇದೆ. ಆ ಭೂಗೋಳಶಾಸ್ತ್ರದ ತರಬೇತಿ ಅಂದ್ರೆ ಏನು ಅಂದ್ರೆ ಇದು ಆಕ್ಚುಲಿ ಅಂತಂದ್ರೆ ಭಾರತದ ಭೂಗೋಳಶಾಸ್ತ್ರದ ವರ್ಕ್ ಬುಕ್ ರೀ ಇದು. ಇದು ಆಲ್ರೆಡಿ ಏನದಂದ್ರೆ 252 ಪುಟಗಳನ್ನು ಹೊಂದಿದೆ ಟೋಟಲ್ ಇದರ ಅಪ್ರಾಕ್ಸಿಮೇಟ್ಲಿ. ಈ ಪುಸ್ತಕದಲ್ಲಿ ಒಂದು ವಿಶೇಷತೆ ಏನಂದ್ರೆ ನಾವು ಈ ರೀತಿ ಅಧ್ಯಯನ ಮಾಡ್ಕೊತಾ ಹೋಗಬೇಕು ಭಾರತದ ಒಕ್ಕೂಟ ಮತ್ತು ಆಡಳಿತಾತ್ಮಕ ವಲಯ ಅದಕ್ಕೆ ಸಂಬಂಧಿಸಿದ ನಕಾಶ ಭಾರತದ ಅಕ್ಷಾಂಶಕ್ಕೆ ಸಂಬಂಧಿಸಿದ ವಿವರಣೆ ಇಲ್ಲಿರ್ತದೆ ಅದಕ್ಕೆ ಮ್ಯಾಪ್ ಬೇಸಸ್ ವರ್ಕ್ ಇಲ್ಲಿರ್ತದೆ ಅಂದಂಗೆ ಇದು ಆಲ್ರೆಡಿ ರೆಡಿ ಇದ್ದದ್ದು. ಹಾಗಾಗಿ ಏನಂದ್ರೆ ನಾವು ಈ ರೀತಿ ಏನಂದ್ರೆ ಪ್ರತಿ ಒಂದು ಏನದಂದ್ರೆ ಆ ಹೆಡ್ಲೈನ್ ಅದಕ್ಕೆ ಸಂಬಂಧಿಸಿದ ಮ್ಯಾಪ್ ಎರಡನ್ನೂ ಏನಂದ್ರೆ ಟ್ಯಾಲಿ ಮಾಡ್ಕೋತಾ ಅಧ್ಯಯನ ಮಾಡ್ಕೋತಾ ಹೋದಿವಿ ಅಂದ್ರೆ ಬಹಳಷ್ಟು ಈಜಿಯಾಗಿ ನಮಗೆ ಪರೀಕ್ಷೆದೊಳಗೆ ಕೆಲವೊಂದು ಪ್ರಶ್ನೆಗಳನ್ನು ಗೊಂದಲಕ್ಕೆ ಇಡಲಾರದೆ ಅತ್ಯಂತ ಸರಳವಾಗಿ ಆನ್ಸರ್ ಮಾಡ್ಬೋದು. ಇದು ಟೋಟಲ್ 252 ಪೇಜಸ್. ಯಾರಾದರೂ ಏನಂದ್ರೆ ಯು ನಮ್ಮದು ಏನಂದ್ರೆ ಜಿತಿ ಸರ್ ಕ್ಲಾಸಸ್ ಆ್ಯಪ್ದಲ್ಲಿ ಅಂತಂದ್ರೆ ಈ ಭೂಗೋಳಶಾಸ್ತ್ರ ತರಗತಿಗಳಿಗೆ ಜಾಯಿನ್ ಆಗಿದ್ದೀರಿ ಅಂದ್ರೆ ಅವರು ಒಂದು ಸ್ಪೈರಲ್ ಬೈಂಡಿಂಗ್ ಒಂದು 300 ಪುಟಗಳು ಇರಬೇಕದು ಪ್ಲಸ್ ಅಲ್ಲಿಗೆ ಅಲ್ಲಿಗೆ ಮ್ಯಾಪ್ ಬರಲಿಕ್ಕೆ ಒಂದು ಮ್ಯಾಪ್ ಇರಬೇಕು. 300 ಪೇಜ್ಗಳಲ್ಲಿ ಇರುವಂತಹ ವಸ್ತು ವಿಷಯಗಳನ್ನು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆದೊಳಗೆ ಸುಮಾರು ಒಂದು 20-22 ಮಾರ್ಕ್ಸ್ ತಂದು ಕೊಡ್ತಂದ್ರೆ ಬಹಳ ಅದ್ಭುತ ಅನಿಸ್ತವೆ. ಅಂದರೆ ಇಡೀ ಇಂಡಿಯಾದಲ್ಲಿ ಇರುವಂಥ ಫಿಸಿಕಲ್ ಆ್ಯಂಡ್ ಪೊಲಿಟಿಕಲ್ ಜಾಗ್ರಫಿ ಅದು ಕಂಪ್ಲೀಟ್ ಅದರೊಳಗೆ ಇರ್ತದೆ ಅಂದಂಗೆ ಮಾಹಿತಿ ಅಂದಂಗೆ. ನೀವು ಇದೇ ರೀತಿಯಾದಂಥ ಇದೇ ಪುಸ್ತಕವನ್ನೇ ಯೂಸ್ ಮಾಡಬೇಕತ್ತಲ್ಲ ಈ ರೀತಿಯಾಗಿ ನೀವು ರಚನೆ ಮಾಡ್ಕೋರಿ. ಹಾಗಾಗಿ ಏನಂದ್ರೆ ನಾನು ಇದು ಅಡ್ವಾನ್ಸ್ ರೆಡಿ ಮಾಡಿದ್ದು. ಇದು ಎಷ್ಟನೇ ಪುಟದಲ್ಲಿ 86ನೇ ಪುಟದಲ್ಲಿ ಭಾರತದ ಜಲಾನಯನ ಪ್ರದೇಶದ ಮಾಹಿತಿ ಇರ್ತದೆ ಅಂದಂಗೆ. ಹಾಗಾಗಿ ಏನಂದ್ರೆ ಇದು ನಮ್ಮಲ್ಲೇ ಆದಂಥ ಒಂದು ದೂರದೃಷ್ಟಿ ಇಟ್ಟುಕೊಂಡು ಕೆಸರು ವರ್ಕ್ ಮಾಡಿದ್ದು. ಫಸ್ಟ್ ಕ್ಲಾಸ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬ್ರಿಟಿಷರ ಕಾಲಾವಧಿಯಲ್ಲಿರುವಂತಹ ರೆವೆನ್ಯೂ ಸಿಸ್ಟಮ್ ಇರದೆ ಮೂರಿದ್ರೂ ಭಾಳಷ್ಟು ಕನ್ಫ್ಯೂಷನ್ ಮಾಡಿಬಿಡ್ತಾವೆ ಎಕ್ಸಾಮ್ದಾಗ. ಏನು ಜಮೀನ್ದಾರಿ, ಏನು ಮಹಲ್ವಾರಿ, ಏನು ರೈತವಾರಿ, ಮೂರು ಕನ್ಫ್ಯೂಷನ್ ಮಾಡುವ ಸಾಧ್ಯತೆಗಳಿರ್ತವೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಎಲ್ಲೆಲ್ಲಿ ಆಗ್ತದೆ ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡ್ಕೊಂಡ್ಬಿಟ್ಟಿದ್ರೆ ಕ್ಲಿಯರ್ ಆಗ್ತದೆ ಎಷ್ಟು ಟ್ಯಾಕ್ಸ್ ರೇಟ್ ಎಷ್ಟಿತ್ತು ಏನದ ಅಂತೇಳಿ. ಫಸ್ಟ್ ಇದು ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಬ್ರಿಟಿಷರ ಕಾಲದಲ್ಲಿ. ಇಲ್ಲಿ ಈ ಚಾರ್ಟ್ ರೆಡಿ ಮಾಡ್ಕೋಬೇಕು ನಾವು. ಇದಕ್ಕೆ ಅಬ್ಸರ್ವೇಷನ್ ಮಾಡಿರ್ತಾವೆ ಒಂದು ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಹೇಳೋದಲ್ಲ ಇದಕ್ಕೆ ಖಾಯಂ ಜಮೀನ್ದಾರಿ ಕಂದಾಯ ಪದ್ಧತಿ ಅಂತೇಳಿ ಕರಿತೀವಿ ನಾವು. ಖಾಯಂ ಜಮೀನ್ದಾರಿ ಕಂದಾಯ ಪದ್ಧತಿ ಇದು ಒಂದತಿ. ಎರಡನೆಯದ್ದು ರೈತವಾರಿ ಕಂದಾಯ ಪದ್ಧತಿ ಅಂತೇಳಿ ಬರ್ತದೆ. ರೈತವಾರಿ ಕಂದಾಯ ಪದ್ಧತಿ ಎನ್ನುವುದು ಎರಡನೆಯ ಪ್ರಕಾರವಾಯಿತು. ಮೂರನೆಯದ್ದೇ ಯಾವುದು ಅಂದರೆ ಮಹಲ್ವಾರಿ ಕಂದಾಯ ಪದ್ಧತಿ. ಇಷ್ಟಾಯಿತು. ಇಲ್ಲಿ ಇವನು ಸಿರಿಯಲ್ಲೇ ಬರೆದಿದ್ದೀವಿ ಅಂದಕ್ಕರ ಇಲ್ಲೊಂದು ಸ್ವಲ್ಪ ವಿಚಾರ ಮಾಡೋಣ. ಇವು ಎರಡುತ್ರದ್ದು ಮಿಶ್ರಣದಿಂದ ಮಹಲ್ವಾರಿ ಆಗ್ಯದ. ಅಂದರೆ ಮಹಲ್ವಾರಿ ಎನ್ನುವುದು ಏನನ್ನು ಒಳಗೊಂಡಿದೆ ಅಂದ್ರೆ ಒಂದು ಜಮೀನ್ದಾರಿ ಪದ್ಧತಿಯದ ಕೆಲವು ವಿಷಯಗಳನ್ನು ಒಳಗೊಂಡದ ಪ್ಲಸ್ ಒಂದಿಷ್ಟು ಏನದಂದ್ರೆ ರೈತವಾರಿ ಕಂದಾಯ ಪದ್ಧತಿಯ ಅಂಶ ಇದನ್ನು ಒಳಗೊಂಡದ. ಇವೆರಡೂ ಮಿಕ್ಸ್ ಆಗಿ ಇದು ಆಯಿತು ಅನ್ನಂಗೆ. ಇನ್ನು ಪರ್ಮನೆಂಟ್ ರೆವೆನ್ಯೂ ಸೆಟಲ್ಮೆಂಟ್ದೊಳಗೆ ಇಲ್ಲಿ ಕಂದಾಯ ಬ್ರಿಟಿಷರು ಮತ್ತು ರೈತರ ನಡುವರಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಮಿಡಲ್ ಮ್ಯಾನ್ ಅಂದ್ರೆ ಮಧ್ಯಸ್ಥಗಾರ ಇದ್ದನು. ಮಿಡಲ್ ಮ್ಯಾನ್ ಅಂದ್ರೆ ಮಧ್ಯಸ್ಥಗಾರ ಇದ್ದ ಒಬ್ಬ ಅವನೇ ಯಾರು ಅಂದರೆ ಜಮೀನ್ದಾರ ಅಂದಂಗೆ. ರೈತರ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬ್ರಿಟಿಷರಿಗೆ ಸಲ್ಲಿಸಲಿಕ್ಕೆ ಮಧ್ಯಸ್ಥಗಾರ ಅವನೇ ಜಮೀನ್ದಾರ. ರೈತವಾರಿ ಕಂದಾಯ ಪದ್ಧತಿ ಎಂದರೆ ಇದರಲ್ಲಿ ನೋ ಮಿಡಲ್ ಮ್ಯಾನ್, ಮಧ್ಯಸ್ಥಗಾರ ಇಲ್ಲ. ಡೈರೆಕ್ಟ್ ಬ್ರಿಟಿಷರಿಗೆ ರೈತರೇ ಒಯ್ದುಕೊಡಬೇಕು, ಯಾವುದೇ ಮಧ್ಯಸ್ಥಗಾರರಿಗೆ ಇರಲಿಲ್ಲ. ಹಾಗಾದರೆ ಮಹಲ್ವಾರಿ ಎಂದರೆ ತಾಲೂಕು ಮಟ್ಟದಲ್ಲಿ ಅಥವಾ ಕೆಲವು ಹಳ್ಳಿಗಳ ಸಮೂಹಕ್ಕೆ ಮಹಲ್ ಅಂತಾರ. ಇದರಾಗೂ ಮಧ್ಯಸ್ಥಗಾರ ಇದ್ದ. ಈಗ ನಮಗೆ ಇಲ್ಲಿ ಕನ್ಫ್ಯೂಷನ್ ಆಗೋದು ಏನಿತ್ತು, ಈ ಕೆಳಗಿನ ಯಾವ ಬ್ರಿಟಿಷರ ಕಂದಾಯ ಪದ್ಧತಿಯಲ್ಲಿ ಮಧ್ಯಸ್ಥಗಾರರು ಇದ್ದರು
ಇದಕ್ಕೆ ಮಧ್ಯಸ್ಥಗಾರ ಇದ್ದ ಇದರೊಳಗೆ ನೋಡಿರಿ ಇಲ್ಲಿ ಮಧ್ಯಸ್ಥಗಾರ ಇಲ್ಲ ಅಂದಕ್ರ ಒಂದು ಏನಂದ್ರೆ ಖಾಯಂ ಜಮೀನ್ದಾರಿ ಪದ್ಧತಿದೊಳಗಿತ್ತು ಒಂದು ಮಹಲ್ ವಾರಿದೊಳಗಿತ್ತು ಆದರೆ ರೈತ ವಾರಿದೊಳಗೆ ನೋ ಮಿಡಲ್ ಮ್ಯಾನ್ ರೈತರೇ ನೇರವಾಗಿ ಟ್ಯಾಕ್ಸ್ ಒಯ್ದು ಬ್ರಿಟಿಷರಿಗೆ ಕೊಡ್ತಾ ಇದ್ದರು ಇಲ್ಲಿ ಮಿಡಲ್ ಮ್ಯಾನ್ ಇರಲಿಲ್ಲ ಹಾಗಾದರೆ ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಪರ್ಮನೆಂಟ್ ರೆವಿನ್ಯೂ ಸೆಟಲ್ಮೆಂಟ್ ಯಾವಾಗ ಚಾಲೂ ಮಾಡ್ತಾನ ಅಂತ ಕೇಳ್ತಾರೆ ಕಿಲ್ಲದ ನೋಡಿ 1793 ಥಾಮಸ್ ಮನ್ರೋ ಇದನ್ನು ಯಾವಾಗ ಚಾಲೂ ಮಾಡ್ತಾನ ಅಂದ್ರೆ 1833 ಲಾರ್ಡ್ ವಿಲಿಯಂ ಬೆಂಟಿಂಕ ಇದನ್ನು 1833 ತರ್ತಾನ ಇಲ್ಲಿ ಎರಡಕ್ಕೂ ವ್ಯತ್ಯಾಸಗಳು ಏನದವ ಪಟಕ್ಕನೆ ನಾವೇನದ ಹಾಂ ಸರ ಇಲ್ಲಿ ತಪ್ಪಾಗುತ್ತಿದೆ ಹಾಗಲ್ಲ ಅದಕ್ಕೆ ವಿಚಾರಗಳನ್ನು ಹೇಳ್ತೀನಿ ನಾನು ಖಾಯಂ ಜಮೀನ್ದಾರಿ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದವ ಲಾರ್ಡ್ ಕಾರ್ನ್ವಾಲಿಸ್ ರೈತವಾರಿ ಕಂದಾಯ ಪದ್ಧತಿ ಜಾರಿಗೆ ತಂದವರು ಥಾಮಸ್ ಮನ್ರೋ ಇಲ್ಲಿ ಇಲ್ಲೇ ಇದು ಮಿಸ್ಟೇಕ್ ಆಗಿದೆ ನೋಡಿ ಥಾಮಸ್ ಮನ್ರೋ ಇದು 1800 ಎಷ್ಟಾಗಬೇಕಾಗಿತ್ತು ಅಂದ್ರೆ ಇದನ್ನು ಜಾರಿಗೆ ತಂದಿದ್ದು 1820 ಮದ್ರಾಸ್ ಪ್ರಾಂತ್ಯದಲ್ಲಿ ಥಾಮಸ್ ಮನ್ರೋ ನಾವು ಹಾಗಾದರೆ ಏನದಂದ್ರೆ ಮಹಲ್ವಾರಿ ಕಂದಾಯ ಪದ್ಧತಿಯನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ 1833 ಪುನರ್ರಚನೆ ಮಾಡಿದನು ಅಂದರೆ ಇವನಕ್ಕಿಂತ ಮೊದಲು ಒಬ್ಬ ತಂದಿದ್ದ ಅದನ್ನು ಮತ್ತೊಂದು ಸ್ವಲ್ಪ ಸಿಸ್ಟಮೆಟಿಕ್ ಮಾಡ್ದ ಹಾಗಾದರೆ ಮಹಲ್ವಾರಿ ಕಂದಾಯ ಪದ್ಧತಿಯ ನಿಜವಾದ ರುವಾರಿ ಯಾರು ಅಂತ ಕೇಳ್ತಾರೆ ಇದರದು ಮಹಲ್ವಾರಿ ಕಂದಾಯ ಪದ್ಧತಿಯನ್ನು 1822 ಹೋಲ್ಟ್ ಮೆಕಂಜಿ ಎನ್ನುವವನು ಪರಿಚಯ ಮಾಡಿರ್ತಾನ ಆ ಹೋಲ್ಟ್ ಮೆಕಂಜಿ ಎನ್ನುವವನು ಪರಿಚಯ ಮಾಡಿರುವ ಮಹಲ್ವಾರಿ ಪದ್ಧತಿಯನ್ನು ಇವ ಸುಧಾರಣೆ ಮಾಡ್ತಾನೆ 1833 ಇಲ್ಲಿ ಅಷ್ಟೂ ಅಬ್ಸರ್ವೇಷನ್ ಮಾಡೋಣ್ರಿ ಎಷ್ಟು ಟೈಪ್ ಕ್ವಶನ್ ಬರ್ತಾವ ಅನ್ನೋದು ಪರ್ಮನೆಂಟ್ ರೆವಿನ್ಯೂ ಸೆಟಲ್ಮೆಂಟ್ ಖಾಯಂ ಜಮೀನ್ದಾರಿ ಕಂದಾಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ ಜಾರಿಗೆ ತಂದ ವರ್ಷ 1793 ಫಸ್ಟ್ ಇಂಪ್ಲಿಮೆಂಟ್ ಆಗಿದ್ದು ಬಂಗಾಳ ಪ್ರಾಂತ್ಯದಲ್ಲಿ ಏನಿದರ ಉದ್ದೇಶ ಏನಾಗಿತ್ತು ಬ್ರಿಟಿಷರು ಅಂದ್ರೆ ಜಮೀನ್ದಾರರನ್ನು ಭಾರತದಲ್ಲಿ ಬಡವರನ್ನಾಗಿಸುವ ಉದ್ದೇಶವನ್ನು ಹೊಂದಿದ್ದರು ಹೆಂಗರೆ ಮಾಡಿ ಜಮೀನ್ದಾರರು ಶ್ರೀಮಂತರನ್ನು ಬಡವರನ್ನು ಮಾಡುವುದಿತ್ತು ಹಾಗಾಗಿ ಪರ್ಮನೆಂಟ್ ರೆವಿನ್ಯೂ ಸೆಟಲ್ಮೆಂಟ್ ಎನ್ನುವುದರ ಮೂಲ ಉದ್ದೇಶ ಏನಾಗಿತ್ತು ಅಂದ್ರೆ ಜಮೀನ್ದಾರರನ್ನು ಬಡವರನ್ನಾಗಿಸುವುದಾಗಿತ್ತು ಬಡವರನ್ನಾಗಿಸುವುದು ಇದು ಯು ಪಿ ಎಸ್ ಸಿ ಕ್ವಶನ್ ಒಂದು ಕಾನ್ಸೆಪ್ಟ್ ಎರಡನೆಯದ್ದು ರೈತರದಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕೊಡುವ ಕೆಲಸ ಯಾರಿಗೆ ಕೊಟ್ಟರು ಅಂದರೆ ಮಧ್ಯಸ್ಥಗಾರ ಜಮೀನ್ದಾರ ಆಗ ಜಮೀನ್ದಾರ ಏನು ಮಾಡ್ಲಿಕ್ಕತ್ತಂದ್ರೆ ಬ್ರಿಟಿಷರಿಗೆ ಕೊಟ್ಟು ತಾನು ಉಳಿಸಿಕೊಳ್ಳುವ ಸಲುವಾಗಿ ರೈತರ ಮೇಲೆ ಅಥವಾ ಕೃಷಿಕರ ಮೇಲೆ ಅತಿಯಾದ ಒತ್ತಡಗಳನ್ನು ಹೇರ್ಲಿಕ್ಕತ್ತ ಮಾನಸಿಕವಾಗಿ ದೈಹಿಕವಾಗಿ ಒತ್ತಡ ಹೇರ್ದ ಇಲ್ಲಿ ಜಮೀನ್ದಾರ ಕಲೆಕ್ಟ್ ಮಾಡಿರುವಂತಹ ತೆರಿಗೆ ಹಣದಲ್ಲಿ ಬ್ರಿಟಿಷರ ಪಾಲು ಎಷ್ಟು ಹೋಗ್ತಿತ್ತು ಅಂದ್ರೆ ಕಲೆಕ್ಟ್ ಮಾಡಿದ್ರದೊಳಗೆ 11/10 ಬ್ರಿಟಿಷರಿಗೆ ಕೊಡೋದು ಜಮೀನ್ದಾರ ತಾ ಎಟ್ಟಿಟ್ಕೋತಿದ್ದ ಅಂದ್ರೆ 1/10 ತಾ ಇಟ್ಕೋಬೇಕು ಅಂದರೆ ಇದರ ಅರ್ಥ 11 ರೂಪಾಯಿ ಕಲೆಕ್ಟ್ ಮಾಡಿದ್ರೆ 1 ರೂಪಾಯಿ ಜಮೀನ್ದಾರ ಇಟ್ಕೊಳ್ಳೋದು 10 ರೂಪಾಯಿ ಬ್ರಿಟಿಷರಿಗೆ ಒಯ್ದುಕೊಳ್ಬೇಕು ಹಾಗಾಗಿ ಏನದಂದ್ರೆ ಇವ ತನ್ನ 1 ರೂಪಾಯಿಯ ಸಲುವಾಗಿ ಕೃಷಿಕರ ಮೇಲೆ ಅತಿಯಾದ ಒತ್ತಡಗಳನ್ನು ಹೇರಿದನು ಅಂದರೆ ಕೃಷಿಕರು ಎದಕ್ಕೊಳಪಟ್ಟರು ಅಂದ್ರೆ ಸಂಕಷ್ಟಕ್ಕೆ ಒಳಪಟ್ಟರು ತುಂಬ ತುಂಬ ಇವ್ರ ಮ್ಯಾಲೆ ಬೇಜಾರು ಮಾಡ್ಕೊಂಡ್ಬಿಟ್ರು ಇದು ಇಷ್ಟು ಕಾನ್ಸೆಪ್ಟ್ ಇದ್ರದ್ದು ಬಂತು ಇನ್ನು ಈ ಪರ್ಮನೆಂಟ್ ರೆವಿನ್ಯೂ ಸೆಟಲ್ಮೆಂಟ್ ಎನ್ನುವುದು ಬರೀ ಬಂಗಾಳದಾಗೆ ಇತ್ತು ಮತ್ತು ಎಕಾಡೆರೆ ಇತ್ತು ಇದು ಮತ್ತೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಹಂಚಿಕೆಯಾಗಿತ್ತು ಬಿಹಾರದೊಳಗೂ ಇದೇ ಮುಂದೆ ಬಂತು ಒಡಿಸ್ಸಾದಾಗೂ ಇದೇ ಚಾಲು ಆಯಿತು ಉತ್ತರ ಪ್ರದೇಶದ ವಾರಣಾಸಿ ಎನ್ನುವ ಫಲವತ್ತತೆಯ ಭೂಮಿ ಪ್ರದೇಶದಾಗೂ ಇದೇ ಬಂತು ಕೆಲವು ದಿನಗಳ ಕಾಲ ಉತ್ತರದ ಮದ್ರಾಸ್ ಪ್ರಾಂತ್ಯದಲ್ಲಿನೂ ಸ್ವಲ್ಪ ದಿನ ಜಾರಿಯೊಳಗಿತ್ತು ಬಂಗಾಳ ಬಿಹಾರ ಒಡಿಸ್ಸಾ ವಾರಣಾಸಿ ಉತ್ತರದ ಮದ್ರಾಸ್ ಈ ಎಲ್ಲ ಪ್ರದೇಶಗಳಲ್ಲಿ
ಖಾಯಂ ಜಮೀನ್ದಾರಿ ಕಂದಾಯ ಪದ್ಧತಿ ಇತ್ತು. ಇಷ್ಟು ಇದರ ಬಗ್ಗೆ ಮುಗಿತು. ರೈತವಾರಿ ಕಂದಾಯ ಪದ್ಧತಿ ಎಂದರೆ ಇದರಲ್ಲಿ ಯಾರು ಮಧ್ಯಸ್ಥರಿಲ್ಲ, ರೈತರೇ ಸೀದಾ ಹೋಗಿ ಟ್ಯಾಕ್ಸ್ ಕಟ್ಟೋದು. ಇದನ್ನು ಥಾಮಸ್ ಮನ್ರೋ ಮೊದಲು ಮದ್ರಾಸ್ ಪ್ರಾಂತ್ಯದಲ್ಲಿ ಪರಿಚಯ ಮಾಡ್ತಾನೆ 1820. ಹಾಗಾದರೆ ಏನದಂದ್ರೆ ಈ ಪದ್ಧತಿ ಒಳಗೆ ರೈತರಿಗೆ ಅಷ್ಟೊಂದು ಏನು ಒತ್ತಡಗಳಿರಲಿಲ್ಲ. ಆದರೆ ಕಂಡೀಷನ್ ಒಂದು ಏನಿತ್ತು ಅಂದ್ರೆ ಬರಡು ಭೂಮಿ ಅಥವಾ ನೀರು ರಹಿತವಾದ ಭೂಮಿ, ಬಂಜರು ಭೂಮಿ ಅಂತಾರಲ್ಲ, ಒಣ ಬೇಸಾಯ ಅಂತೀವಿ ನಾವು. ಹಾಗಾದರೆ ಒಣ ಬೇಸಾಯ, ನಾನ್ ಇರಿಗೇಟೆಡ್ ಲ್ಯಾಂಡ್, ಒಣ ಬೇಸಾಯ ಮಾಡುತ್ತಿರುವವರು ಒಂದು ವರ್ಗ ಇತ್ತಿದ್ರಾಗ, ನೀರಾವರಿ ಕೃಷಿ ಮಾಡುವವರು ನೀರಾವರಿ ಸೌಲಭ್ಯ ಹೊಂದಿದವರು, ಕೃಷಿ ಭೂಮಿ ಹೊಂದಿದವರು ಇವರೊಬ್ಬರಿದ್ರು, ಎರಡು ಟೈಪ. ಈ ಒಣ ಬೇಸಾಯ ಮಾಡುವವರು ತಾವು ಬೆಳೆದಿರುವ ಒಟ್ಟು ಉತ್ಪಾದನೆಯಲ್ಲಿ 50% ಒಯ್ದು ಬ್ರಿಟಿಷರಿಗೆ ಕೊಡಬೇಕು. 10 ಚೀಲ ಜೋಳ ಬೆಳೆದ್ರೆ 1/2-5 ಚೀಲ ಒಯ್ದು ಕೊಡೋದೆ. ನೀರಾವರಿದವರು 60% ಒಯ್ದು ಕೊಡೋದು. 10 ಚೀಲ ಜೋಳದಾಗ 6 ಚೀಲ ಒಯ್ದು ಬ್ರಿಟಿಷರಿಗೆ ಕೊಡಬೇಕು. ಇದು ಏನದಂದ್ರೆ ರೈತವಾರಿ ಕಂದಾಯ ಪದ್ಧತಿ. ಹಾಗಾದರೆ ರೈತವಾರಿ ಕಂದಾಯ ಪದ್ಧತಿ ಉಳಿದ ಯಾವ ಪ್ರದೇಶಗಳಲ್ಲಿ ಚಾಲೂ ಆಯಿತು? ಇದೇ UPSC ಕ್ವಶನ್ ಕೇಳಾರ. ಇಲ್ಲಿ ಬರ್ಲಿಕ್ಕೆ ಬೇಡ, ಇಲ್ಲೇ ಬರ. ಹಾಗಾದರೆ ಏನಂದ್ರೆ ಎಲ್ಲೆಲ್ಲಿತ್ತು? ಬಾಂಬೆ ಪ್ರಾಂತ್ಯದೊಳಗೆ ಬತ್ತು, ಕರ್ನಾಟಕದ ಕೂರ್ಗ್ ಪ್ರಾಂತ್ಯದೊಳಗೂ ಬತ್ತು. ಕೂರ್ಗ್ ಅಂದರೆ ಕೊಡಗು. ಆಸಾಂ ಪ್ರಾಂತ್ಯದೊಳಗೂ ಇದೇ ಬತ್ತು. ಇವು ಎಲ್ಲ ಎಂದ ಮದ್ರಾಸ್, ಬಾಂಬೆ, ಕೂರ್ಗ್, ಆಸ್ಸಾಮದಲ್ಲಿ ಈ ಯಾವುದು ಅಂದರೆ ರೈತವಾರಿ. ಮಹಲ್ವಾರಿ ಕಂದಾಯ ಪದ್ಧತಿ ಎನ್ನುವುದು ಇವು ಎರಡುತ್ರದ್ದು ಮಿಶ್ರಣವಾಗಿದ್ದು ಮಧ್ಯಸ್ಥಗಾರ ಇದ್ದ. ಮಹಲ್ ಎಂದರೆ ಇದರ ಅರ್ಥ ತಾಲೂಕು ಅಥವಾ ಹಳ್ಳಿಗಳ ಸಮೂಹ ಎಂದರ್ಥ. ಹಳ್ಳಿಯ ಸಮೂಹ, ಅಲ್ಲೊಬ್ಬ ಅಧಿಕಾರಿ ಇರ್ತಿದ್ದ. ಇದು ಒಂದು ವರ್ಡ್. ಗ್ರಾಮದ ಮುಖ್ಯಸ್ಥನೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದ. ಗ್ರಾಮದ ಮುಖ್ಯಸ್ಥ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದ. ಆದರೆ ಇಲ್ಲೊಂದು ವರ್ಡ್ ಏನು ವಿಶೇಷತೆ ಅದಂದ್ರೆ, ಗ್ರಾಮದ ಮುಖ್ಯಸ್ಥ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂದ್ರೆ 30 ವರ್ಷ ಅಗ್ರಿಮೆಂಟ್ ಇರ್ತಿತ್ತು. ಎಷ್ಟು ವರ್ಷ ಅಗ್ರಿಮೆಂಟ್? 30 ಇಯರ್ಸ್. ಆದರೆ ತಾನು ಬೆಳೆದಿರುವ ಒಟ್ಟು ಧಾನ್ಯಗಳಲ್ಲಿ 66% ಟ್ಯಾಕ್ಸ್ ಕಟ್ಟೋದು. ಇಲ್ಲಿ ಟ್ಯಾಕ್ಸ್ ಕಮ್ಮಿತ್ತು, ಹಿಂಸೆ ಜಾಸ್ತಿ ಇತ್ತು. ಅಲ್ಲಿ ಹಿಂಸೆಯ ಪ್ರಮಾಣ ಕಡಿಮೆ ಅದ, ಟ್ಯಾಕ್ಸ್ ಹೆಚ್ಚಿಗೆ ಅದ. ಅಂದ್ರೆ ಅವರು ಬ್ರಿಟಿಷರು ಯಾಕಡೆದರೆ ಒಂದು ಮೂಲದಿಂದ ಭಾರತೀಯ ಕೃಷಿಕರಿಗೆ ಏನದಂದ್ರೆ ಹಿಂಸೆ ಕೊಟ್ಟಾರಂದಂಗೆ ಇರೋದು. ಈ 3 ಟೈಪ ಇಲ್ಲಿ ಅದು. ಹಾಗಾದರೆ ಏನದಂದ್ರೆ ಈ ಮಹಲ್ವಾರಿ ಕಂದಾಯ ಪದ್ಧತಿ ಎಲ್ಲೆಲ್ಲಿತ್ತು? ನಾರ್ತ್ ವೆಸ್ಟರ್ನ್ ಅಂದ್ರೆ ಆಗ್ನೇಯ ನೈಋತ್ಯ ವಾಯುವ್ಯ ಭಾರತದಲ್ಲಿ ಇತ್ತು. ವಾಯುವ್ಯ ಭಾರತದಾಗ ಅಂದರೆ ಯಾವುದು ಅಂದ್ರೆ ಪಂಜಾಬ್ ರಾಜ್ಯದಾಗಿತ್ತು. ಮತ್ತೆ ಎಲ್ಲಿತ್ತು ಅಂದರೆ ಗಂಗಾ ನದಿ ಕಣಿವೆ ಪ್ರದೇಶದೊಳಗಿತ್ತು. ಗಂಗಾ ಕಣಿವೆ ಪ್ರದೇಶ ಆಗ್ರಾ ಎನ್ನುವ ಪ್ರಾಂತ್ಯದೊಳಗಿತ್ತು. ಪ್ಲಸ್ ಸೆಂಟ್ರಲ್ ಪ್ರೊವಿನ್ಸಿ ಅಂದರೆ ಇದರ ಅರ್ಥ ಮಧ್ಯಪ್ರದೇಶದೊಳಗಿತ್ತು. ಸೆಂಟ್ರಲ್ ಪ್ರೊವಿನ್ಸಿ ಅಂತಾರವರು, ಇಲ್ಲಿ ಮಧ್ಯಪ್ರದೇಶದಾಗಿತ್ತು. ಇದು ಇದರದ್ದು ಚಿತ್ರೀಕರಣ ಆಯಿತು. ಇಷ್ಟು ಮೊದಲ ಬೇಸಿಕ್ ನಮಗೆ ಇದರದ್ದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಮುಗಿದೋಯ್ತು. ಹಾಗಾದರೆ ಇನ್ನು ಒಂದೊಂದು ಭಾರತದಲ್ಲಿ ಏನದಂದ್ರೆ ಪರ್ಮನೆಂಟ್ ರೆವೆನ್ಯೂ ಸಿಸ್ಟಮ್ ಕಂದಾಯ ಪದ್ಧತಿಯನ್ನು ಈಗ ಎಷ್ಟೊತ್ತನ ಹೇಳಿದ್ದನ್ನು ಒಂದು ಸಲ ಇವ್ಯಾಲ್ಯುವೇಷನ್ ಮಾಡೋದು. 1793 ಜಾರಿಗೆ ಆಗಿದೆ. ಯಾರು ಜಾರಿಗೆ ತಂದರು ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದ. ಲಾರ್ಡ್ ಕಾರ್ನ್ವಾಲಿಸ್. ಹಾಗಾದರೆ ಎಷ್ಟು ಏನದಂದ್ರೆ ಈ ಬ್ರಿಟಿಷರಿಗೆ ಪಾಲು ಎಷ್ಟಿತ್ತು ಅಂತ ಕೇಳಿದ್ರೆ 11/10 ಬ್ರಿಟಿಷರದು ಇತ್ತು. ಉಳಿದಿದ್ದು ಏನದಂದ್ರೆ ಜಮೀನ್ದಾರರ ಪಾಲ 1/1 ಇತ್ತು. ಜಮೀನ್ದಾರರ ಪಾಲ 1/10.
ಉದ್ದೇಶ ಏನಿತ್ತು ಅಂದರೆ ಭಾರತದ ಜಮೀನ್ದಾರರನ್ನು ಬಡವರನ್ನಾಗಿಸುವುದು. ಯಾವ್ಯಾವ ಪ್ರದೇಶದಾಗಿತ್ತು ಅಂದರೆ ಬಂಗಾಳ, ಬಿಹಾರ, ಒಡಿಸ್ಸಾ, ಐನ್, ವಾರಣಾಸಿ ಆ ಪ್ರಾಂತ್ಯದಾಗೂ ಇತ್ತು. ಇದನ್ನು ಒಂದು ನಮ್ಮ ನೆನಪಿರಬೇಕು. ಸ್ವಲ್ಪ ಪ್ರಮಾಣ ಇರದ ಮದ್ರಾಸಿನ ಉತ್ತರದ ಭಾಗದಲ್ಲಿಯೂ ಇತ್ತಿದ್ದವು. ಸ್ವಲ್ಪ ದಿನಗಳವರೆಗೆ ಮದ್ರಾಸ್ ಉತ್ತರದ ಭಾಗದಲ್ಲಿ ಇತ್ತು. ಇಷ್ಟಾಯ್ತದವು. ರೈತವಾರಿ ಕಂದಾಯ ಪದ್ಧತಿ ಎನ್ನುವುದು 1820 ಥಾಮಸ್ ಮನ್ರೋ ಜಾರಿಗೆ ತರ್ತಾನ. ರೈತವಾರಿ ಕಂದಾಯ ಪದ್ಧತಿ ಮದ್ರಾಸದಾಗಿತ್ತು, ಬಾಂಬೆದಾಗಿತ್ತು, ಕೂರ್ಗ್ ಎನ್ನುವ ಜಾಗದಾಗಿತ್ತು, ಪ್ಲಸ್ ಅಸ್ಸಾಮದೊಳಗೂ ಇತ್ತು. ಇದು ನೆನಪಿರಬೇಕು. ಇನ್ನು ಮಹಲ್ವಾರಿ ಕಂದಾಯ ಪದ್ಧತಿ ಎನ್ನುವುದು ಇಲ್ಲದ ನೋಡ್ರಿ. ಪಂಜಾಬದಾಗದ ಉತ್ತರ ಪ್ರದೇಶ ಅಂದರೆ ಇದರ ಅರ್ಥ ಗಂಗಾ ನದಿ ಕಣಿವೆ ಪ್ರದೇಶದೊಳಗಿತ್ತು. ಪ್ಲಸ್ ಮತ್ತೆಲ್ಲಿತ್ತು ಅಂದ್ರೆ ಆಗ್ರಾ ಪ್ರಾಂತ್ಯದೊಳಗಿತ್ತು. ಪ್ಲಸ್ ಸೆಂಟ್ರಲ್ ಪ್ರೊವಿನ್ಸಿ ಅಂದ್ರೆ ಮಧ್ಯಪ್ರದೇಶದಲ್ಲಿ ಇತ್ತು. ಇದನ್ನು ಏನದಂದ್ರೆ ಯಾರು ಅಂದ್ರೆ ಮೆಕೆಂಜಿ. ಯಾರು ಅಂದ್ರೆ ಮೆಕೆಂಜಿ. ಆದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅದನ್ನು ಪುನರ್ರಚನೆ ಮಾಡಿಕೊಟ್ಟ. ಇದರೊಳಗೆ ಟ್ಯಾಕ್ಸ್ ಎಷ್ಟಿತ್ತು ಅಂದ್ರೆ ಬರಡು ಭೂಮಿ ಇತ್ತು ಅಂದ್ರೆ 50 ಕೊಡಬೇಕು, ನೀರಾವರಿ ಭೂಮಿ ಇದ್ರೆ 60 ಕೊಡಬೇಕು. ಇದರೊಳಗೆ ಎಷ್ಟಿತ್ತು? 66 ಕೊಡಲೇಬೇಕು 30 ವರ್ಷ. ಬರಗಾಲ ಬಿದ್ದರೂ ಗೊತ್ತಿಲ್ಲ, ಏನಿಲ್ಲ, ಒಟ್ಟ ಕೊಡಬೇಕಂದ್ರೆ ಕೊಡಬೇಕು. ಇದು ಇದರದ್ದು ಕಾನ್ಸೆಪ್ಟ್ ಆಗಿತ್ತು. ಇಷ್ಟು ಏನದಂದ್ರೆ ನಮಗೆ ಏನಂದ್ರೆ ಕರೆಕ್ಟಾಗಿ ಗೊತ್ತಿರಬೇಕು. ಇನ್ನು ಇಲ್ಲಿ ಇದನ್ನು ಅಬ್ಸರ್ವೇಷನ್ ಮಾಡಿ. ರೈತವಾರಿ ಕಂದಾಯ ಪದ್ಧತಿಯಲ್ಲಿ ನೋ ಮಿಡಲ್ ಮ್ಯಾನ್ ಇಲ್ಲದ ನೋಡಿ, ಮಧ್ಯಸ್ಥಗಾರ ಇರಲಿಲ್ಲ. ರೈತ ಡೈರೆಕ್ಟ್ ಬ್ರಿಟಿಷರಿಗೆ ತಲುಪುತ್ತಿದ್ದ. ಮಹಲ್ವಾರಿ ಪದ್ಧತಿಯಲ್ಲಿ ರೈತ ಮಧ್ಯಸ್ಥಗಾರ ಬ್ರಿಟಿಷ. ಜಮೀನ್ದಾರಿ ಪದ್ಧತಿಯೊಳಗೂ ರೈತ ಜಮೀನ್ದಾರ ಬ್ರಿಟಿಷ. ಮೂರು ಹಂತ ಇತ್ತು ಅಂದ್ರೆ ರೈತವಾರಿದೊಳಗೆ ಒಟ್ಟ ರೈತರೇ ಕೃಷಿ ಆ ಭೂಮಿಯ ಒಡೆಯರಾಗಿದ್ದರು. ಜಮೀನ್ದಾರದೊಳಗೆ ಜಮೀನ್ದಾರರು ಒಡೆಯರಾದರು. ಏನು ಇದು ಇದರ ಕಾನ್ಸೆಪ್ಟ್. ಹಾಗಾಗಿ ಏನದಂದ್ರೆ ಇವಿಷ್ಟು ನಮಗೆ ಕ್ವಶನ್ಸ ಕರೆಕ್ಟಾಗಿ ಗೊತ್ತಿದ್ರೆ ಸರ್. ಎಲ್ಲರಿಗೂ ಧನ್ಯವಾದಗಳು.